ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವ ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವ ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿನೈತೆ ಬಿಟಿಎಂ ಕ್ಷೇತ್ರದ ಮಡಿವಾಳದಲ್ಲಿ ಶಾಸಕ ರಾಮಲಿಂಗಾರೆಡ್ಡಿಯವರ ನೇತೃತ್ವದಲ್ಲಿ ಬಡವರಿಗೆ ಊಟವನ್ನು ವಿತರಿಸಿದರು. ಮಾಜಿ ಕಾರ್ಪೊರೇಟರ್ ಮುನಿರಾಜು ಮತ್ತು ಹಲವಾರು ಮುಖಂಡರು ಭಾಗವಹಿಸಿದರು. ವಿಶೇಷವೆಂದರೆ ಚಿತ್ರರಂಗದಲ್ಲಿ ಬರಾಟೆ ಚಿತ್ರದ ಮೂಲಕ ಹೆಸರಾಗಿರುವ ನಟಿ ಶ್ರೀ ಲೀಲಾರವರು ಕೂಡ ಆಗಮಿಸಿ ಬಡವರಿಗೆ ಊಟವನ್ನು ಕೊಡುವ ಮೂಲಕ ಕರೋನಾ ವೈರಸ್ ಇಂದ ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದರು. ಇವತ್ತು ನಮ್ಮ ಮುನಿರಾಜ್ ಅವರು ಇಲ್ಲಿ ಸುಮಾರು ಒಂದು 10 ದಿನದಿಂದ ಒಂದು 400-500 ಜನಕ್ಕೆ ಪ್ರತಿದಿನ 500 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಭಾನುವಾರ ಅಂತ ವಿಶೇಷ 1000 ಜನಕ್ಕೆ ಮಾಡಿದ್ದಾರೆ. ಐ ಥಿಂಕ್ ತುಂಬ ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಹೀರಾದವರು. ಸೊ ಈ ಥರನೇ ಮಾಡ್ತಾ ಇರಬೇಕು, ಬಿಕಾಸ್ ತುಂಬ ಜನನ ರೆಕಗ್ನೈಸ್ ಮಾಡಿ ಅವ್ರನ್ನ ಕರ್ಕೊಂಬಂದು ಹಿಂಗೆ ಸಿಗ್ತಾ ಇದೆ ಅಂತ ಹೇಳಿ ಮಾಡ್ತಿದ್ದಾರೆ. ಸೊ ನಮ್ಮ ಕೈಲಿ ನಾವು ಎಷ್ಟು ಮಾಡ್ಬೋದು ಅಷ್ಟು ಮಾಡಲೇಬೇಕು. ಖಂಡಿತವಾಗ್ಲೂ ಐ ಥಿಂಕ್ ನಿಮ್ಗೆ ಎಲ್ಲರೂ ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ಆದರೂ ನಮ್ಮ ಮನೆ ಆಚೆ ಯಾರು ಇರ್ತಾರೆ, ಯಾರಿಗೆ ನಾವು ತಿಂಡಿ ಕೊಡ್ಬೋದು ಅಥವಾ ಪ್ರಾಣಿಗಳಿಗೆ ನಾವು ಏನು ಕೊಡ್ಬೋದು ನಾವು ಕೊಡಬೇಕು. ಸೊ ಈ ಥರ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ತುಂಬ ಒಳ್ಳೆಯದು. ಎಲ್ಲರೂ ದಯವಿಟ್ಟು ಮನೇಲೇ ಇರಿ, ಸೇಫ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವತ್ತು ಯಾರ ಹತ್ರನೂ ಹೋಗಿ ಏನೋ ಬೇಡದ ಕೈ ಅಲ್ವಂತೆ, ಅವ್ರು ಯಾವತ್ತು ಕೊಟ್ಟ ಕೈ ಅಂತೆ. ಅದಕ್ಕೇನೆ ಆಕಾಶ ನೋಡದ ಕೈ ಏನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಅಂದೆಲೆ ಕಾಯೋ ವಿನಯದಿ. ರಾಮಲಿಂಗಾರೆಡ್ಡಿ ಅವರ ಸಹಕಾರದಿಂದ ನಮ್ಮ ತಂದೆಯವರು ಎಕ್ಸ್ ಕಾರ್ಪೊರೇಟರ್ ಮುನಿರಾಜು ಅವರು ಅಂತ. ಸೊ ಇವರು ಇಲ್ಲಿ ಡೈಲಿ ಒಂದು 500-600 ಜನಕ್ಕೆ ಅನ್ನದಾನ ಕೊಟ್ಕೊತಾ ಬಂದಿದ್ದಾರೆ. ಸೊ ಹಾಗೆ ನಾವು ವೆಂಕಟಾಪುರದಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿ ನಮ್ಮ ಇವರು ಶ್ರೀಲೀಲಾ ಮೇಡಮ್ ಅವರು ಬಂದು ನಾನು ಒಂದು ದಿವಸದ ಫುಡ್ ಕೊಡ್ತೀನಿ ಅಂತೇಳಿ ನಿನ್ನೆ ಅಲ್ಲಿ ಬಂದು ಕೊಟ್ಟರು. ಸೊ ಒಂದು ದಿವಸದ ಊಟ ಅವರೇ ಕೊಟ್ಟಿದ್ದರು. ಹಾಗೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಮುಖ್ಯಮಂತ್ರಿಗಳ ಕರೋನಾ ಪರಿಹಾರ ನಿಧಿಗೆ 20 ಲಕ್ಷ ಕೊಟ್ಟಿದ್ದಾರೆ. ಸೊ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಮ್ಮಿ ಜನ ಹೀರೋಯಿನ್ಗಳು ಈ ರೀತಿ ಮುಂದೆ ಬಂದು ಬೇರೆಯವ್ರ ಕಷ್ಟಕ್ಕೆ ಭಾಗಿಯಾಗೋದು ತುಂಬ ವಿರಳ ಅಂತ ಅನಿಸುತ್ತೆ. ಅದರಿಂದ ಮತ್ತೆ ಇಲ್ಲಿ ಕೂಡ ನಾವು ಮಾಡ್ತಿರೋ ಕಾರ್ಯಕ್ರಮ ಬಗ್ಗೆ ತಿಳ್ಕೊಂಡು ಸೊ ಇಲ್ಲಿ ಕೂಡ ಬಂದು ಇವತ್ತು ಸ್ವತಃ ಇವರೇ ಬಡವರಿಗೆ ಊಟ ಕೊಟ್ಟು ನಮ್ಮ ತಂದೆಯವ್ರ ಜೊತೆ ಸೇರಿ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಸಾಧ್ಯವಾದಷ್ಟು ಬೇರೆ ಬೇರೆ ರೀತಿಯೆಲ್ಲ ಇವರು ಹೆಲ್ಪ್ ಮಾಡ್ತಿದ್ದಾರೆ ಜನಕ್ಕೆ. ಸೊ ಇವ್ರಿಗೆ ನಾವು ನಮ್ಮ ಟೀಮ್ ಕಡೆಯಿಂದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ.